ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಲೂಕನ ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲಾ ಸುಂಕದವರು ಪಾಪಿಗಳು ಬರುತ್ತಿದ್ದರು ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು ಆ ಸಂದರ್ಭದಲ್ಲಿ ಏಸು ಈ ಸಾಮತಿಯನ್ನು ಹೇಳಿದರು ಒಬ್ಬಾತನಿಗೆ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಕಿರಿಯವನು ಅಪ್ಪ ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಟ್ಟು ಬಿಡು ಎಂದು ಕೇಳಿದ ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟ ಕೆಲವು ದಿವಸಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ ದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ ಹೀಗೆ ಅವನು ಎಲ್ಲವನ್ನು ಹಾಡಿಮಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಾದ್ಯಂತ ಘೋರವಾದ ಕ್ಷಾಮ ತಲೆದೋರಿತು ನಿರ್ಗತಿಕನಾದ ಅವನು ಹೋಗಿ ಆ ದೇಶದ ನಿವಾಸಿಯೊಬ್ಬನನ್ನು ಆಶ್ರಯಿಸಿದ ಆತ ಇವನನ್ನು ಹಂದಿ ಮೇಯಿಸಲು ತನ್ನ ರೊಪ್ಪಗಳಿಗೆ ಕಳುಹಿಸಿದ ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ ಆದರೆ ಅದನ್ನೂ ಅವನಿಗೆ ಯಾರೂ ಕೊಡಲಿಲ್ಲ ಆಗ ಅವನಿಗೆ ಬುದ್ಧಿ ಬಂದಿತು ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತ ಇದ್ದೇನೆ ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ ಅಪ್ಪ ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯು ನನಗಿಲ್ಲ ನನ್ನನ್ನು ನಿಮ್ಮ ಮನೆಯ ಕೂಲಿಯಾಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದು ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಇಂದು ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರ ಈ ಭಾನುವಾರ ಭಾನುವಾರವನ್ನು ಲೆತಾರೆ ಸಂಡೆ ಅಂದರೆ ಸಂಭ್ರಮಿಸುವಂತಹ ಭಾನುವಾರ ಎಂಬುದಾಗಿ ಕರೆಯಲಾಗುತ್ತದೆ ಉಲ್ಲಾಸದ ಭಾನುವಾರ ಸಂತೋಷದ ಭಾನುವಾರ ಸಂಭ್ರಮದ ಭಾನುವಾರ ಎಂತಲೂ ಇದನ್ನು ಕರೆಯಬಹುದು ಇಂದು ದುಂಡುಗಾರನ ಮಗನ ಆ ಸಾಮತಿಯನ್ನ ನಾವು ಆಲಿಸಿದೆವು ಒಬ್ಬಾತ ತಪ್ಪು ಮಾಡಿ ಎಂತಹ ಒಂದು ಚಿಂತಾಜನಕ ಸ್ಥಿತಿಗೆ ಹೋಗಬಹುದು ಎಂಬುದನ್ನು ನಾವು ಈ ಸಾಮತಿಯ ಮೂಲಕ ಅರ್ಥೈಸಿಕೊಳ್ಳಬಹುದು ಈ ಸಾಮತಿಯನ್ನ ಶುಭವಾರ್ತೆಗಳಲ್ಲೇ ಉತ್ತಮವಾದ ಶುಭವಾರ್ತೆ ಶುಭ ಸಂದೇಶಗಳ ಶುಭ ಸಂದೇಶ ಎನ್ ಎಂತಲೂ ದುಂದುಗಾರ ತಂದೆಯ ಸಾಮತಿ ಎಂತಲೂ ಪಾಪಸ್ಥರ ನಿರ್ಗತಿಕರ ಶುಭ ಸಂದೇಶ ಎಂತಲೂ ಕರೆಯಲಾಗುತ್ತದೆ ಒಬ್ಬ ಆತ ಈಗ ಬರೆಯುತ್ತಾನೆ ಈ ದುಂದುಗಾರನ ಮಗನ ಕತೆ ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾದ ಚಿಕ್ಕ ಕತೆ ಚಿಕ್ಕ ಕಥೆಗಳಲ್ಲಿ ಅತಿ ಶ್ರೇಷ್ಠವಾದ ಕತೆ ಈ ದುಂದುಗಾರನ ಮಗನ ಕತೆ ಎಂಬುದಾಗಿ ಆತ ಬರೆಯುತ್ತಾನೆ ಈ ದುಂದುಗಾರನ ಮಗನ ಈ ಸಾಮತಿಯಲ್ಲಿ ಏಸು ಅನೇಕ ಸಂಗತಿಗಳನ್ನು ತಿಳಿಸುತ್ತಾರೆ ಇಂದು ನಾವು ವಿಶೇಷವಾಗಿ ಮೂರು ವ್ಯಕ್ತಿಗಳ ಬಗ್ಗೆ ಧ್ಯಾನಿಸೋಣ ಮೊದಲನೆಯ ವ್ಯಕ್ತಿ ಆ ಕಿರಿಯ ಮಗ ಕಿರಿಯ ಮಗ ತನಗೆ ಸಿಕ್ಕ ಎಲ್ಲವನ್ನ ಪಡೆದು ದೂರದ ನಾಡಿಗೆ ಹೋದ ಹಣ ಹಣ ಸಿಕ್ಕಾಗ ಮನಸ್ಸು ವಿಚಲಿತವಾಗುತ್ತದೆ ಚಂಚಲಿತವಾಗುತ್ತದೆ ಏನು ಮಾಡುವುದು ಎಂಬುದು ಎಂಬುದು ಅರಿವಾಗುವುದಿಲ್ಲ ನನ್ನಲ್ಲಿ ಹಣ ಇದೆ ನನಗೆ ಬೇಕಾದಂತೆ ಬಾಳುತ್ತೇನೆ ಎಂಬಂತಹ ಆ ಮನೋಭಾವದಿಂದ ಆ ಕಿರಿಯ ಮಗ ಎಲ್ಲವನ್ನ ಪಡೆದ ನಂತರ ತಂದೆಯಿಂದ ದೂರಾದ ಎಲ್ಲವನ್ನ ಪೋಲು ಮಾಡಿದ ತನಗೆ ಬೇಕಾದಂತೆ ಬಾಳಿದ ಅದಕ್ಕೆ ಒಬ್ಬಾತ ಹೀಗೆ ಹೇಳುತ್ತಾನೆ ನಿನ್ನಲ್ಲಿ ಹಣ ಹೆಚ್ಚಾದಾಗ ನಿನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬದಲಾಗದಿರಲಿ ಸ್ಟ್ಯಾಂಡರ್ಡ್ ಆಫ್ ಗಿವಿಂಗ್ ಬದಲಾಗಲಿ ಅಂದರೆ ನಮ್ಮಲ್ಲಿ ಹಣವಿದ್ದಾಗ ನನ್ನಲ್ಲಿ ಹಣವಿದೆ ಎಂಬುದ ಎಂಬುದಾಗಿ ಯೋಚಿಸುತ್ತಾ ಎಲ್ಲವನ್ನ ಪೋಲು ಮಾಡುವ ಬದಲು ಅದನ್ನ ಇತರರಲ್ಲಿ ಹಂಚುವಂತಹ ಮನೋಭಾವವನ್ನ ನಾವು ತಂದುಕೊಳ್ಳೋಣ ಎನ್ನುತ್ತಾನೆ ಆತ ಆ ಬರಹಗಾರ ಪ್ರೀತಿಯ ಸಹೋದರ ಸಹೋದರಿಯರೇ ಹೀಗೆ ದೇವರ ಅನುಭವವನ್ನು ಹೊಂದಿದ ಒಬ್ಬ ವ್ಯಕ್ತಿ ಹೀಗೆ ಹೇಳುತ್ತಿದ್ದರು ಹಣ ಸೈತಾನವಿದ್ದಂತೆ ನಮ್ಮಲ್ಲಿ ನಮ್ಮ ಪಾಕೆಟ್ಗಳಲ್ಲಿ ಇರುವಂತಹ ಸೈತಾನ ಹಣ ಹಣ ಸರಿಯಾದ ದಾರಿಯಲ್ಲಿ ನಮ್ಮನ್ನ ನಡೆಸಿಕೊಂಡು ಹೋಗಬಹುದು ಅದೇ ಹಣ ನಮ್ಮನ್ನ ತಪ್ಪು ದಾರಿಗೂ ಎಳೆಯಬಹುದು ಹಣವನ್ನು ನಾವು ಬಳಸಿದ್ದೇ ಆದರೆ ಅದು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಒಯ್ಯುತ್ತದೆ ಅದೇ ಹಣ ನಮ್ಮನ್ನು ಬಳಸಿದರೆ ನಾವು ಕೆಟ್ಟ ದಾರಿಗೆ ದಬ್ಬಲ್ಪಡುತ್ತೇವೆ ಎಂಬುದಾಗಿ ಆತ ಹೇಳುತ್ತಾನೆ ಹಣ ಇದ್ದಾಗ ಏನೆಲ್ಲ ಯೋಚನೆಗಳು ಹೀಗೆ ಒಬ್ಬಾಕೆ ಹೇಳುತ್ತಿದ್ದಳು ನಾನು ಮದುವೆ ಆಗುವಾಗ ನನಗೆ ಒಂದು ಕೋಟಿಯ ಮದುವೆಯನ್ನ ಆಗಬೇಕು ಅಂದ್ರೆ ಅಂತಹ ಒಂದು ಉದ್ದೇಶ ನಮ್ಮಲ್ಲಿ ಹಣವಿದೆ ಆ ಹಣವನ್ನ ಖರ್ಚು ಮಾಡಿ ಒಂದು ಕೋಟಿ ಖರ್ಚು ಮಾಡಿ ನಾನು ಮದುವೆ ಆಗಬೇಕು ಎಂಬುದು ಆಕೆಯ ಯೋಚನೆ ಇನ್ನು ಕೆಲವರು ಅದ್ದೂರಿಯಾಗಿ ಮಾಡುವುದು ಇಲ್ಲ ಸಲ್ಲದ ವೆಚ್ಚಗಳನ್ನ ಇಲ್ಲ ಸಲ್ಲದ ಡೆಕೋರೇಷನ್ ಆಗಲಿ ಬೇರೆ ಬೇರೆ ವಿಷಯಗಳಿಗೆ ಹಣವನ್ನ ಖರ್ಚು ಮಾಡಿ ಸುಮ್ಮನೆ ವ್ಯಯ ಮಾಡಿ ಅದ್ದೂರಿಯಲ್ಲಿ ಮದುವೆಯನ್ನು ಆಗುವಂತಹ ಪ್ರಯತ್ನಗಳು ಸಂಭ್ರಮಗಳನ್ನು ಆಚರಿಸುವಂತಹ ಪ್ರಯತ್ನಗಳು ನಮ್ಮ ಮಧ್ಯೆ ಇದೆ ಖರ್ಚು ಮಾಡಬೇಕು ನಮ್ಮ ಹಣ ನಮ್ಮ ಸಂಭ್ರಮ ಸಂಭ್ರಮ ಬೇಕು ಆದರೆ ಇಲ್ಲ ಸಲ್ಲದ ಖರ್ಚುಗಳನ್ನ ಇಲ್ಲ ಸಲ್ಲದ ವೆಚ್ಚಗಳನ್ನ ದೂರ ಮಾಡುವಂತಹ ಪ್ರಯತ್ನವನ್ನ ನಾವು ಖಂಡಿತವಾಗಿಯೂ ಮಾಡಬಹುದು ಯಾವಾಗ ನಮ್ಮಲ್ಲಿ ಹಣವಿದೆ ಎಂಬ ದರ್ಪದಿಂದ ನಾವು ಅದನ್ನ ನಮ್ಮ ಸಂಭ್ರಮ ಆಚರಣೆಗಳಲ್ಲಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಎಷ್ಟೋ ಜನರನ್ನ ನಾವು ಇನ್ನೂ ಹೆಚ್ಚಿನ ಬಡತನಕ್ಕೆ ತಳ್ಳಿದಂತಾಗುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ಆ ಕಿರಿಯ ಮಗ ತನ್ನಲ್ಲಿದ್ದ ಎಲ್ಲ ಹಣವನ್ನ ಪೋಲು ಮಾಡಿದ ತನ್ನ ಸ್ನೇಹಿತರೊಂದಿಗೆ ಅದನ್ನ ಬಳಸಿ ಖರ್ಚು ಮಾಡಿದ ಈಗ ನೋಡಿ ಆತ ಕಷ್ಟದಲ್ಲಿದ್ದಾನೆ ಎಲ್ಲಿದ್ದಾರೆ ಆತನ ಸ್ನೇಹಿತರು ಎಲ್ಲಿದೆ ಆತನ ಹಣ ಈಗ ಆ ಊರಿನಲ್ಲಿ ಕ್ಷಾಮ ಇದೆ ಆ ಕ್ಷಾಮದ ಸಮಯದಲ್ಲಿ ಆತನ ಹಣವಾಗಲಿ ಆತನ ಸ್ನೇಹಿತರಾಗಲಿ ಆತನ ಬುದ್ಧಿಶಕ್ತಿಯಾಗಲಿ ಯಾವುದು ಆತನ ನೆರವಿಗೆ ಬರುತ್ತಿಲ್ಲ ಆತನನ್ನ ರಕ್ಷಿಸುವಂತಹ ಒಂದೇ ಒಂದು ಸಾಧ್ಯತೆ ಆತ ಹೊಂದಿದಂತಹ ಸಂಬಂಧ ತನ್ನ ತಂದೆಯ ತಂದೆಯೊಂದಿಗಿನ ಆ ಸಂಬಂಧ ಆ ಕಷ್ಟದಲ್ಲಿ ತನ್ನ ತಂದೆಯ ಸಂಬಂಧವನ್ನ ಆತ ಧ್ಯಾನಿಸಿಕೊಳ್ಳುತ್ತಾನೆ ಮರಳಿ ಬರುತ್ತಾನೆ ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರೊಂದಿಗೆ ನಾವು ಹೊಂದಿರುವಂತಹ ಸಂಬಂಧ ಮಾತ್ರ ನಮ್ಮನ್ನ ಯಾವುದೇ ಕಷ್ಟದಿಂದ ಪಾರು ಮಾಡಲು ಸಾಧ್ಯ ನಮ್ಮಲ್ಲಿರುವ ಹಣ ನಮ್ಮಲ್ಲಿರುವ ಬುದ್ಧಿಶಕ್ತಿ ನಮ್ಮಲ್ಲಿರುವ ಸ್ನೇಹಿತರು ಯಾರು ನಮ್ಮನ್ನ ನಮ್ಮ ಸಂದಿಗ್ಧ ಸ್ಥಿತಿಯಿಂದ ರಕ್ಷಿಸಲು ಸಾಧ್ಯವಿಲ್ಲ ಎಂಬುದನ್ನ ಈ ಕಿರಿಯ ಮಗನ ಜೀವನದಿಂದ ನಾವು ಅರ್ಥೈಸಿಕೊಳ್ಳಬಹುದು ಎರಡನೆಯದಾಗಿ ಆ ಹಿರಿಯ ಮಗ ಹಿರಿಯ ಮಗನು ಈ ಕಿರಿಯ ಮಗನಿಗಿಂತ ದೊಡ್ಡ ಪಾಪಿಯೇ ಆದರೆ ಆತನಿಗೆ ಆ ಪಾಪದ ಅರಿವಿರಲಿಲ್ಲ ಆತ ಆತನ ತಮ್ಮ ಹಿಂದಿರುಗಿ ಬಂದಾಗ ಆತನನ್ನ ಸ್ವೀಕರಿಸಲು ಈತ ವಿಫಲನಾದ ಅಂತಹ ಒಂದು ಪಾಪವನ್ನು ಆತ ಮಾಡುತ್ತಾನೆ ನಾನು ಅವನಿಗಿಂತ ಶ್ರೇಷ್ಠನು ನಿನ್ನೆ ಶುಭ ಸಂದೇಶದಲ್ಲಿ ಆಲಿಸಿದಂತೆ ನಾನು ಆತನಗಿಂತ ಶ್ರೇಷ್ಠನು ನಾನು ಅವನಂತ ಮಾಡಿಲ್ಲ ಅವನು ಇಂಥ ತಪ್ಪುಗಳನ್ನು ಮಾಡಿದ್ದಾನೆ ಮತ್ತೆ ಮತ್ತೆ ಆತನ ತಪ್ಪುಗಳನ್ನು ಮನಸ್ಸಿಗೆ ತಂದುಕೊಂಡು ಭೂತಕಾಲದಲ್ಲಿ ಬಾಳುತ್ತಾ ಆತನು ಸಹ ಒಂದು ದೊಡ್ಡ ತಪ್ಪನ್ನ ಮಾಡುತ್ತಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ಮೂರನೇ ವ್ಯಕ್ತಿ ನಾವು ಧ್ಯಾನಿಸುವ ಧ್ಯಾನಿಸಬೇಕಾದ ಮೂರನೇ ವ್ಯಕ್ತಿ ಆ ತಂದೆ ಈ ತಂದೆ ಈ ಮಗ ಹಿಂದಿರುಗಿ ಬಂದಾಕ್ಷಣ ಆತನನ್ನ ಆಲಂಗಿಸಿ ಮತ್ತೆ ಸ್ವೀಕರಿಸುತ್ತಾನೆ ಮಗ ಕೇಳಿದ್ದು ಕೇವಲ ಸೇವಕನಾಗಲು ಆದರೆ ಆತನಿಗೆ ಮತ್ತೆ ಪುತ್ರನ ಸ್ಥಾನಮಾನವನ್ನು ನೀಡುತ್ತಾನೆ ಈ ತಂದೆ ದೇವರ ಸಂಕೇತ ದೇವರು ನಾವು ಪಾಪದಿಂದ ಹಿಂದಿರುಗಿ ಬರುವಂತಹ ಮನಸ್ಸನ್ನ ಮಾಡಿದಾಗ ನಮ್ಮತ್ತವರು ಓಡಿ ಬರುತ್ತಾರೆ ನಮ್ಮನ್ನ ಆಲಂಗಿಸುತ್ತಾರೆ ಮತ್ತೆ ನಮ್ಮ ಜೀವನದ ಶ್ರೇಷ್ಠತೆಯನ್ನ ನಮಗೆ ದಯಪಾಲಿಸುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಕಿರಿಯ ಮಗನಂತೆ ನಾವೆಲ್ಲರೂ ಪಾಪ ಮಾಡುತ್ತೇವೆ ಆದರೆ ಪಾಪಕ್ಕೆ ಮನಕರಿಗೆ ಬರೋಣ ಹಿಂದೆ ಬರೋಣ ಹಿರಿಯ ಮಗನಂತೆ ನಮ್ಮಲ್ಲಿ ಅನೇಕರು ಮತ್ತೊಬ್ಬರನ್ನ ಸ್ವೀಕರಿಸಲು ವಿಫಲರಾಗುತ್ತೇವೆ ನಮ್ಮ ಪಾಪವನ್ನ ಅರಿಯದೆ ನಾವು ಒಂದು ರೀತಿಯ ಸತ್ಪುರುಷರೆಂಬುದನ್ನು ತೋರಿಸಿಕೊಳ್ಳುತ್ತಾ ಕೆಲವರನ್ನ ತುಚ್ಚೀಕರಿಸುವಂತಹ ಪಾಪವನ್ನು ನಾವು ಮಾಡುತ್ತೇವೆ ಅದನ್ನು ಮನಸ್ಸಿಗೆ ತಂದುಕೊಂಡು ಕಿರಿಯ ಮಗನಂತಹ ತಪ್ಪುಗಳನ್ನು ಮಾಡದೆ ನಾವು ಸಹ ತಂದೆಯ ಆಲಿಂಗನದಲ್ಲಿ ಒಂದಾಗುವಂತಹ ಪ್ರಯತ್ನವನ್ನು ಮಾಡೋಣ ಕೊನೆಯದಾಗಿ ಆ ತಂದೆಯಂತೆ ಎಲ್ಲರನ್ನ ಸಂತೋಷವಾಗಿ ಸ್ವ ಸ್ವೀಕರಿಸುವಂತಹ ಉದಾರಿಗಳು ನಾವು ಆಗೋಣ ಎಲ್ಲರನ್ನ ಕ್ಷಮಿಸುವಂತಹ ಆ ಉದಾರ ಮನಸ್ಸಿನವರು ನಾವು ಆಗೋಣ ಐ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೇನು